ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ನಾನು ಯಾವುದೇ ವ್ಯಕ್ತಿಯನ್ನ ನೋಡೋದಿಲ್ಲ, ನನಗೆ ಪಕ್ಷವೇ ಮುಖ್ಯ ಅಂತ ಎಚ್ ವಿ ರಾಜೀವ್ ಹೇಳಿದ್ರು. ಕೆಆರ್ ಕ್ಷೇತ್ರದಲ್ಲಿ ಎಚ್ ವಿ ರಾಜೀವ್ಗೆ ಟಿಕೆಟ್ ಕೈ ತಪ್ಪಿದ್ದು, ರಾಮದಾಸ್ಗೆ ಟಿಕೆಟ್ ನೀಡಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ನನಗೆ ಟಿಕೆಟ್ ಕೈ ತಪ್ಪಿರೋದಕ್ಕೆ ಖಂಡಿತ ಬೇಸರವಿದೆ ಅಂತ ಹೇಳಿದ್ರು. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಶರತ್ ಎಚ್ ವಿ ರಾಜೀವ್ ಜೊತೆ ನಡೆಸಿರುವ ಮಾತುಕತೆ ಇಲ್ಲಿದೆ. ಬಹಳ ದಿನಗಳಿಂದ ಕುತೂಹಲ ಕೇಳಿಸಿದಂತ ಕೆಆರ್ ಕ್ಷೇತ್ರ ಕೂಡ ಒಂದು ಮೈಸೂರಿನ ಏನು 5 ಕ್ಷೇತ್ರಗಳಿವೆ ಅದರಲ್ಲೂ ಕೂಡ ಕೆಆರ್ ಕ್ಷೇತ್ರ ಕೂಡ ಒಂದು. ಈ ಕೆಆರ್ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಏನು ಈಗಾಗಲೇ ಒಂದು ರಾಜೀವ್ ಅವರಿಗೂ ಒಂದು ಟಿಕೆಟ್ ಆಕಾಂಕ್ಷಿಯಾಗಿ ಈಗಾಗಲೇ ಎಲ್ಲಾ ಕಡೆ ಗುರುತಿಸಿಕೊಂಡಿದ್ರು. ಆದ್ರೆ ಈಗ ಏನು ಬಿಜೆಪಿ ಎರಡನೇ ಪಟ್ಟಿ ಹೊರಬಿದ್ದಿರುವಂತ ಸಂದರ್ಭದಲ್ಲಿ ಕೆಆರ್ ಕ್ಷೇತ್ರದಲ್ಲಿ ಎಸ್ ಎ ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ಒಂದು ಕನ್ಫರ್ಮ್ ಮಾಡಿದೆ ಬಿಜೆಪಿನ ಒಂದು ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷರಿದ್ರೆ. ಈ ರೀತಿ ಕೆಲಸ ಒಂದು ಕಾರ್ಯಕರ್ತರು ಕೂಡ ಈಗಾಗಲೇ ಬಿಜೆಪಿಯ ಒಂದು ಇದು ರಾಜೀವ್ ಅವರಿಗೆ ಒಂದು ಟಿಕೆಟ್ ಅನ್ನು ನೀಡಿಲ್ಲ ಅಂತೇಳಿ ಈಗಾಗಲೇ ರಾಜೀವರ ಮನೆ ಮುಂದೆ ಜಮಾಯಿಸಿ ರಾಜೀವ್ ಅವ್ರನ್ನ ಒಂದು ಮಾತುಕತೆ ಮೂಲಕ ಈಗಾಗಲೇ ಕುಳಿತಿರುವಂತದ್ದು. ಈ ಬಗ್ಗೆ ಮಾತಾಡ್ಲಿಕ್ಕೆ ಸ್ವತಃ ರಾಜೀವ್ ಅವರಿದ್ರೆ ಬನ್ನಿ ಸರ್. ಕೆಆರ್ ಕ್ಷೇತ್ರದಿಂದ ನೀವು ಕೂಡ ಬಿಜೆಪಿಯ ಒಂದು ಟಿಕೆಟ್ ಆಕಾಂಕ್ಷಿ ಆಗಿದ್ರಿ, ಆದ್ರೆ ಇವತ್ತು ನಿಮ್ಮನ್ನ ಬಿಟ್ಟು ಎಸ್ ಎ ರಾಮದಾಸ್ ಅವರಿಗೆ ಟಿಕೆಟ್ ಅನ್ನು ನೀಡಿದ್ದಾರೆ. ಎಲ್ಲೋ ಒಂದ್ ಕಡೆ ಇದು ಬಿಜೆಪಿಯವರ ಒಳಗಿರುವಂತ ಕುತಂತ್ರ ಅಂತ ನಿಮ್ಗೆ ಅನ್ಸುತ್ತಾ? ಒಬ್ರಿಗೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇದೆ, ಆಕಾಂಕ್ಷಿಗಳು ಎಷ್ಟು ಜನ ಇದ್ದಾರೆ ಅದಕ್ಕೆ ಒಬ್ರು ಕೊಟ್ಟಿದ್ದಾರೆ. ಅದು ಮೊದಲನೇ ಪ್ರತಿಕ್ರಿಯೆ. ನೋವಾಗಿದೆ ಸಹಜವಾಗಿ, ಆ ನೋವಿನ ಸನ್ನಿವೇಶ ನನಗಿಂತ ಹೆಚ್ಚು ನೋವು. ನಾನೊಬ್ಬ ನಾಯಕನಾಗಿಂತ ನೋವುಗಳನ್ನ ನೋಡಿರ್ತಕ್ಕಂಥವನು, ಅದು ನನ್ನ ಕಾರ್ಯಕರ್ತರು ಭಾಳ ವಿಚಲಿತರಾಗಿದ್ದಾರೆ. ಅವರ ನೋವು, ಆತಂಕ, ತೀವ್ರತೆ ಅವೆಲ್ಲನ್ನ ಅರ್ಥ ಮಾಡ್ಕೊತಾ ಇದ್ದೀನಿ. ಈ ಒಂದು ಸನ್ನಿವೇಶದಲ್ಲಿ ನಾಳೆ 11 ಗಂಟೆಗೆ ನಿತ್ಯಾನಂದ ಕಲ್ಯಾಣ ಸಮುದಾಯ ಕಲ್ಯಾಣ ಮಂಟಪದಲ್ಲಿ ಎಲ್ಲ ಕಾರ್ಯಕರ್ತರನ್ನ ಜೋಡಿಸ್ಕೊಂಡು ಅವರೊಳಗಿನ ನೋವನ್ನು ನಿವಾರಿಸುವಂಥದ್ದು ಮತ್ತು ಅವರಿಗೆ ಫಸ್ಟು ನಾನು ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಲಿ ದೃಷ್ಟಿಯಲ್ಲಿ ನಾಳಿನ ಸಭೆಯನ್ನು ಕರೆದಿದ್ದೀನಿ. ಓಕೆ, ಈಗ ಇನ್ನೇನು ಎಸ್ ಎ ರಾಮದಾಸ್ ಅವರು ಕೂಡ ಈಗಾಗಲೇ ಟಿಕೆಟ್ ಕನ್ಫರ್ಮ್ ಆಗಿರ್ಬೋದು, ಸೊ ನಿಮ್ಮ ಮುಂದಿನ ನಡೆ ಹೇಗಿರುತ್ತೆ ಸರ್ ಪಕ್ಷದಲ್ಲಿ? ನನಗೆ ಮೊದಲನೇ ಆದ್ಯತೆ ಕಾರ್ಯಕರ್ತರು. ನನ್ನೆಲ್ಲ ಕಾರ್ಯಕರ್ತರು ನನ್ನ ಶಕ್ತಿಯಾಗಿ ಇವತ್ತೇನೊಬ್ಬ ನಾಯಕ ಆಕಾಂಕ್ಷಿ ಅಂತ ಏನೆಲ್ಲ ನೀವು ಹೇಳಲಿಕ್ಕೆ ಸಾಧ್ಯ ಆಗಿದೆಯೋ ಅದು ಹಿಂದೆ ಇರ್ತಕ್ಕಂಥವರು. ಎಲ್ಲ ವರ್ಗದ ಜನರು, ಬಡವರು, ಮಹಿಳೆಯರು, ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿ ಕೆಲಸ ಮಾಡುವಂಥ ಸಮಾಜ ಸೇವಾ ಸಂಸ್ಥೆಗಳ ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ. ಅವರೆಲ್ಲರ ನಿಲುವುಗಳನ್ನು, ಅವರೆಲ್ಲರ ಒಳಗಿನ ಬಯಕೆಗಳನ್ನು ಆಲಿಸುವಂಥ ಕೆಲಸ ಮೊದಲು ನಾನು ಮಾಡಬೇಕಾಗಿದೆ. ನನ್ನ ಹಿರಿಯರಿದ್ದಾರೆ, ಅವರೆಲ್ಲರನ್ನು ಮಾರ್ಗದರ್ಶನ ಪಡಿಬೇಕಾಗಿದೆ. ಆ ಒಂದು ಇದಕ್ಕಾಗಿ ನಾಳೆ ಸಭೆಯನ್ನು ಆಯ್ತು. ನಾಳೆ ನಿಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಈಗ ಬಿಜೆಪಿಯಿಂದ ನಿಮಗೆ ಟಿಕೆಟ್ ಸಿಕ್ಕಿಲ್ಲ, ನೀವು ಬಂಡಾಯ ಹೇಳಿ ನಾವು ನಿಮ್ಮನ್ನು ಗೆಲ್ಲಿಸ್ತೇವೆ ಅಂತ ಭರವಸೆ ಕೊಟ್ಟು ನೀವು ಬಂಡಾಯ ಹೇಳಕ್ಕೆ ರೆಡಿ ಇದ್ದೀರಾ? ಒಂದು ಕಡೆ ಅವರ ನೋವು, ಆ ಸನ್ನಿವೇಶದ ವಿಚಾರ ಒಂದು ಕಡೆ, ಇನ್ನೊಂದು ಕಡೆ ರಾಷ್ಟ್ರೀಯತೆ, ಮೋದಿ ಸರ್ಕಾರದ ಬಡಪರ ಚಿಂತನೆಗಳು, ಸರ್ವರ ಅಭಿವೃದ್ಧಿಯ ಚಿಂತನೆಗಳು, ಎರಡು ವಿಚಾರ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಚಾರಗಳು ಇವೆಲ್ಲವನ್ನು ಒಳಗೂಡಿಸ್ಕೊಂಡು ನಾವು ನನ್ನ ನಾನು ಯಾವತ್ತೂ ಕೂಡ ನನಗೆ ಸಿಕ್ಕಿದ್ರೆ ಮಾತ್ರ ಸರಿ ಅಂತ ಭಾವಿಸ್ಕೊಂಡಿರ್ತಕ್ಕಂಥವನಲ್ಲ. ಅದು ನನ್ನೆಲ್ಲ ಕಾರ್ಯಕರ್ತರಿಗೆ ಸಿಗುವಂಥ ಸನ್ನಿವೇಶದಲ್ಲಿ ಇಷ್ಟು ಒಳ್ಳೆಯ ವ್ಯಕ್ತಿತ್ವಕ್ಕೆ ಸಿಗ್ಬೋದಿತ್ತಲ್ಲ ಅನ್ನುವಂಥ ನೋವೇನಿದೆಯೋ ಆ ದೃಷ್ಟಿಕೋನದಲ್ಲಿ ಚರ್ಚೆ ಮಾಡುವಂಥ ದೃಷ್ಟಿಯಲ್ಲಿ ನಾಳೆ ಸಭೆ ಸೇರ್ತಿರ್ತಾರೆ. ಓಕೆ ಸರ್, ಈಗ ಬಿಜೆಪಿ ಅಂತ ಬಂದಾಗ ನರೇಂದ್ರ ಮೋದಿ ಅವರೇನು ಸ್ವಚ್ಛ ಭಾರತ್ ಅಭಿಯಾನ ಆಗಿರ್ಬೋದು, ಇನ್ನಿತರ ಅಭಿಯಾನಗಳನ್ನ ನೀವು ಸಾಕಷ್ಟು ಫಾಲೋ ಮಾಡ್ಕೊಂತ ಬಂದರು, ಆದರೆ ಇವತ್ತು ನಿಮಗೆ ಟಿಕೆಟ್ ಕೈ ತಪ್ಪಿದೆ ಅಂತಂದ್ರೆ ಕಾರಣ ಏನಿರ್ಬೋದು? ಸ್ವಚ್ಛ ಭಾರತ್ ಅನ್ನುವಂಥದ್ದು ಮೋದಿಯವರು ಕೊಟ್ಟಂಥ ಒಂದು ಹೊಸ ಸಾಕಾರ ಮತ್ತು ಒಂದು ಕಲ್ಪನೆ. ಈ ದೇಶದಲ್ಲಿರ್ತಕ್ಕಂಥ ಒಂದು ಜಾತಿಯ ವ್ಯವಸ್ಥೆ, ಕೀಳು ಮೇಲು ಅನ್ನುವಂಥ ಭಾವನೆಗಳು, ಇದನ್ನು ಹೋಗ್ಲಾಡಿಸ್ಬೇಕು ಅಂಥೇಳಿ ನಾವು ಬೀದಿಗೆ ಹೋಗಬೇಕು, ಕಸ್ಬರ್ಗೆ ಹಿಡಿಬೇಕು, ಒಳಗಡೆ ಇರತಕ್ಕಂಥ ಅಹಂಕಾರಗಳನ್ನ ತೊಡೆದಾಕಬೇಕು ಅಂತ ತೀರ್ಮಾನ ಮಾಡಿದಂಥ ತಂಡ ನಾವು. ನನಗೆ ಅದರಲ್ಲಿ ಭಾಳ ಸಂತೋಷ ಇದೆ. ಟಿಕೆಟ್ ಸಿಕ್ಕು ನೋವೇ ಬೇರೆ, ಸಿಗದೇ ನೋವೇ ಬೇರೆ, ಆದರೆ ಅದು ಕೆಲಸ ಮಾಡಿರೋ ಆತ್ಮತೃಪ್ತಿನೇ ಬೇರೆ. ನಾವು ವಿಚಾರವನ್ನು ಇಟ್ಕೊಂಡು ಕೆಲಸ ಮಾಡಿರ್ತಕ್ಕಂಥವ್ರು, ಅದಕ್ಕಾಗೇ ಕೊಡ್ತಾರೆ ಅನ್ನುವಂಥದ್ದು ಎರಡನೇ ವಿಚಾರ. ಆದರೆ ಅದರ ಮುಖಾಂತರ ನಾವೆಲ್ಲರೂ ಕೂಡ ಮಾನಸಿಕವಾದಂಥ ತೃಪ್ತಿಯನ್ನು ಪಡೆದಿರ್ತಕ್ಕಂಥವ್ರು. ರಾಮದಾಸ್ ಅವ್ರಿಗೆ ಹೆಚ್ಚಿನ ಹಣಬಲ ಇದೆ, ರಾಜೀವ್ ಅವ್ರಿಗೆ ಹೆಚ್ಚಿನ ಹಣಬಲ ಇಲ್ಲ, ಆದ್ರಿಂದ ಸೋಲ್ತಾರೆ ಅನ್ನೋ ಒಂದು ಕಾರಣಕ್ಕೆ ಈ ತರ ಟಿಕೆಟ್ ಕೈ ತಪ್ಪಿದ್ಯಾ? ನಾನು ಹೇಳ್ಕೊಳ್ತಂಥದ್ದು ಏನಂದ್ರೆ, ಸಮಾಜದಲ್ಲಿ ಹಣಬಲ ಮತ್ತು ಬೇರೆ ಬೇರೆ ಬಲಗಳಿಂದ ಮಾತ್ರ ರಾಜಕಾರಣ ಮಾಡ್ಬೋದು ಅನ್ನುವಂಥ ನಿಲುವನ್ನ ಬದಲಾಯಿಸಬೇಕು ಅಂತ ನಮ್ಮ ದೃಷ್ಟಿಕೋನವನ್ನ ಸಮಾಜದ ಜೊತೆ ಜೋಡಿದಿರ್ತಕ್ಕಂಥವ್ರು. ಅದು ನನ್ನ ಹತ್ರ ಇರುವ ಹಣ, ಅವ್ರ ಹತ್ರ ಇರುವ ಹಣ, ಇನ್ನೊಬ್ಬರ ಹತ್ರ ಇರುವ ಹಣದ ಚಿಂತನೆಯನ್ನ ಮಾಡಿದಂಥದ್ದಲ್ಲ. ಹಣಕ್ಕೆ ಎಲ್ಲವೂ ಆಗತ್ತೆ ಅನ್ನುವಂಥದ್ದು ಇಲ್ಲ, ಹಾಗಿದ್ರೆ ಬರೀ ಹಣವಂತರೇ ಗೆಲ್ತಿದ್ರು, ಅದಲ್ಲ. ಬದಲಿಸ್ಬೇಕು ಅನ್ನುವಂಥ ಪ್ರಯತ್ನ ಏನು ಮಾಡಿದ್ವೋ ಅದಕ್ಕೆ ಯಶಸ್ಸು ಸಿಕ್ಕಿಲ್ಲ ಅನ್ನೋ ಮಾತು ಮಾತ್ರ ನಾನು ಹೇಳಿದೆ. ಈಗ ನಿಮ್ಮ ರಾಮದಾಸ್ ಅವರಿಗೆ ನಿಮ್ಮ ಸಪೋರ್ಟ್ ಇರುತ್ತೆ ಇನ್ನು ಮುಂದೆ?
ನನಗೆ ವ್ಯಕ್ತಿ ಯಾವತ್ತು ಪ್ರಮುಖನೇ ಅಲ್ಲ, ನನಗೆ ಪಕ್ಷ ಪ್ರಮುಖ, ವಿಚಾರಗಳು ಪ್ರಮುಖ. ಆ ದೃಷ್ಟಿಕೋನದಲ್ಲಿ ನಾನು ನನ್ನ ಕಾರ್ಯಕರ್ತರು ಚಿಂತನೆ ಮಾಡಬೇಕೇ ಹೊರತು ಯಾವುದೇ ವಿಷಯ ವ್ಯಕ್ತಿ ಆಧಾರಿತವಾಗಿ ಇರುವುದಿಲ್ಲ. ಇದಿಷ್ಟು ಎಚ್ ವಿ ರಾಜೀವ್ ಅವರ ಮಾತಾಗಿತ್ತು. ನಾನು ಜನ ವ್ಯಕ್ತಿಯನ್ನು ನೋಡೋದಿಲ್ಲ, ನನ್ನ ಪಕ್ಷಕ್ಕಾಗಿ ದುಡಿತೇನೆ, ಇದುವರೆಗೂ ನನ್ನ ಪಕ್ಷಕ್ಕಾಗಿ ದುಡ್ಕೊಂಡು ಬಂದಿದ್ದೇನೆ ಹೊರತು ಯಾವುದೇ ವ್ಯಕ್ತಿಗಾಗಿ ನಾನು ದುಡಿದಿಲ್ಲ. ನನ್ನ ಆತ್ಮಸಾಕ್ಷಿ ಏನಿದೆ ಅದಕ್ಕೆ ಒಂದು ಸಂತೃಪ್ತಿ ಪಡಿಸುವ ನಿಟ್ಟಿನಲ್ಲಿ ನನ್ನ ಪಕ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನ ಓಡಾಡ್ಕೊಂಡು ಮಾಡಿದ್ದೀನಿ, ಕಾರ್ಯಕರ್ತರ ಜೊತೆಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀನಿ. ಅದು ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಶರತ್ ಎಸ್ಟೇಟ್ ಟಿವಿ ಮೈಸೂರು.